ಬೆಂಗಳೂರಿನ ಮಹಾಮಳೆಗೆ ಎರಡನೆಯ ಬಲಿ. ರಾಜಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದು ಸಾವು. ಕೆಪಿ ಅಗ್ರಹಾರದ ರಾಜಕಾಲುವೆಯಲ್ಲಿ ನಡೆದ ಘಟನೆ ಇದು. 27 ವರ್ಷದ ಲೋಕೇಶ್ ಮೃತ ಯುವಕ. ಬ್ಯಾಟರಾಯನಪುರದ ರಾಜಕಾಲುವೆಯಲ್ಲಿ ಮೃತದೇಹ ಪತ್ತೆಯಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹವನ್ನು ಸದ್ಯ ರವಾನಿಸಲಾಗಿದೆ. ಬೆಂಗಳೂರಿನ ಮಹಾಮಳೆಗೆ ಎರಡನೆಯ ಬಲಿ. ರಾಜಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದು 27 ವರ್ಷದ ಲೋಕೇಶ್ ಸಾವಿಗೀಡಾಗಿದ್ದಾರೆ. ಕೆಪಿ ಅಗ್ರಹಾರದ ರಾಜಕಾಲುವೆಯಲ್ಲಿ ನಡೆದ ಘಟನೆ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬ್ಯಾಟರಾಯನಪುರದ ರಾಜಕಾಲುವೆಯಲ್ಲಿ ಸದ್ಯ ಮೃತದೇಹ ಪತ್ತೆಯಾದಂಥದ್ದು. ತಕ್ಷಣವೇ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಬಂತಂದ್ರೆ ಸಾಕು, ಸಾಕಷ್ಟು ಅವಘಡಗಳು ಸಂಭವಿಸುತ್ತೆ. ನಿನ್ನೆ ಕೇರ್ ಸರ್ಕಲ್ನಲ್ಲಿ ಬಿಡ್ಜ್ ಕೆಳಗಡೆ ಕಾರ್ ಮುಳುಗಡೆಯಾಗಿ ಒಬ್ಬ ಯುವತಿ ಸಾವನ್ನಪ್ಪಿದ್ರೆ ಮತ್ತೊಬ್ಬ ಯುವಕ ರಾಜಕಾಲುವೆಯಲ್ಲಿ ಕೊಚ್ಕೊಂಡೋಗಿರುವಂಥದ್ದು. ಕೆ ಪಿ ಹಗ್ರಹಾರದ ಬಳಿ ಇರತಕ್ಕಂಥ ರಾಜಕಾಲುವೆ, ಇದೇ ರಾಜಕಾಲುವೆಯಲ್ಲಿ ನಿನ್ನೆ ಲೋಕೇಶ್ ಎಂಬತ್ತ ಯುವಕ ನೀರಿನಲ್ಲಿ ಕೊಚ್ಕೊಂಡೋಗಿ ಮೃತಪಟ್ಟಿರುವಂಥದ್ದು. ಈಗ ಸಾಕಷ್ಟು ಅವಘಡ ಅಂದರೆ ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಇಬ್ಬರು ಮೃತಪಟ್ಟಿರುವಂಥದ್ದು. ಬಿಬಿಎಂಪಿ ನಿರ್ಲಕ್ಷ್ಯದಿಂದ ಈ ಒಂದು ಇಬ್ಬರು ಮೃತಪಟ್ಟಿದ್ದಾರೆ ಅನ್ನುವಂಥ ಆಕ್ರೋಶವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಒಂದು ಕಾಮಗಾರಿಯನ್ನು ಕಳೆದ 1.5 ವರ್ಷದಿಂದಲೂ ಕೂಡ ಈ ಒಂದು ರಾಜಕಾಲುವೆ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ, ಆದರೆ ಸರಿಯಾದ ಸಮಯಕ್ಕೆ ಪೂರ್ಣಗೊಂಡಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮೃತಪಟ್ಟ ಲೋಕೇಶ್ ಅವರ ಚಿಕ್ಕಪ್ಪ ನಮ್ಮ ಜೊತೆಗಿದ್ದಾರೆ, ಬನ್ನಿ ಕೇಳೋಣ. ಅವನು ಆರೋಗ್ಯ ಸರಿಯಿಲ್ಲ ಅಂದ್ಬಿಟ್ಟು ಕೆಲಸಕ್ಕೆ ಹೋಯ್ತಾ ಇದ್ರು. ಈಗ ಒಂದು 2 ತಿಂಗಳಿಂದ ಹೋಗಿಲ್ಲ, ಇಲ್ಲಿ ಬಂದು 1 ವರ್ಷ ಮೇಲಾಗಿದೆ. ಇಲ್ಲೇ ಬಾಡಿಗೆ ಮನೆಯಲ್ಲಿದ್ದರು. ನಿನ್ನೆ ಮೆಡಿಸಿನ್ ತಗೊಳ್ಳೋಕ್ಕೆ ಮಾತ್ರೆ ತರೋಕ್ಕಿನಂಥ ಮೆಡಿಕಲ್ ಸ್ಟೋರ್ಗೆ ಹೋಗಬೇಕಾದ್ರೆ ನಿನ್ನೆ ಈ ದುರ್ಘಟನೆ ಆಗಿದೆ ಸರ್. ಏನು ಕಾಲು ಜಾರು ಬಿದ್ದೋಗಿದೆ, ಹೆಂಗೆ ಕಾಲು ಸ್ಲಿಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೂ ನಿನ್ನೆ ಸಂಜೆ ಗೊತ್ತಾಗಿದೆ, ಆದಮೇಲೆ ಫೋನ್ ಮಾಡಿ ಆಮೇಲೆ ನಾವು ಇಲ್ಲಿಗೆಲ್ಲ ಬಂದಿರೋದು ಸರ್. ಇಲ್ಲಿ ಸ್ಥಳೀಯರು ಮತ್ತೊಬ್ಬರು ಇದ್ದಾರೆ, ಅವ್ರನ್ನ ಕೇಳ್ತೀನಿ ಸರ್. ಇದು ಈ ಘಟನೆ ಎಷ್ಟೊತ್ತಿಗಾಯ್ತು, ನೀವು ನೋಡಿದ್ರೆ? 4:00 ನೋಡಿಲ್ಲ ನಾವು, 4:00 ನಡೀತು ಅಂತ ನಮಗೆ 5 ಗಂಟೆಗೆ ಮೆಸೇಜ್ ಬಂತು. ನಾವು ಈ ಕಾರ್ಯ ಇದು ಮಾರ್ಚಿಂದ ಸ್ಟಾರ್ಟ್ ಆಗಿದ್ದು, 1.5 ವರ್ಷದಿಂದ ಏನು ಸ್ಟಾರ್ಟ್ ಆಗಿಲ್ಲ. ಫಾಸ್ಟಾಗಿ ಮಾಡಿದ್ರು. ಇದೊಂದು ಸೆಂಟ್ರ್ ಪೀಸು, 2 ನದಿ ಸೇರೋದ್ರಿಂದ ಇದು ಸೆಂಟ್ರಿಗೆ ಕಾಲಮ್ಸ್ ಹಾಕ್ಬೇಕಾಗಿರೋದ್ರಿಂದ ಲೇಟ್ ಮಾಡಿದ್ರು. ತಡೆಗೋಡೆ ಹಾಕಿದ್ರು, ನೀರು ನಿಲ್ಲಿಸಿದ್ರು, ಮಳೆ ಬಂದು ಕೊಚ್ಕೊಂಡೋಯ್ತು. ಕೆಲಸ ಮುಂದಕ್ಕೆ ನಡೀತಾ ಇತ್ತು, ಇದು ಸ್ವಲ್ಪ ಲೇಟಾಗಿ ಆಯ್ತಾಯಿತ್ತು. ಇವ್ರು ಗೊತ್ತಿದ್ದನ್ನು ಇಲ್ಲಿ ಪಾಪ ಇವ್ನು ಬಂದು ನೋಡೋಕೆ ಹೋಗಿ ಜಾರು ಬಿದ್ದುಬಿಡೋನೆ ಅಷ್ಟೇ. ಇದು ಮಾಡ್ತಾವ್ರೆ ಕೆಲಸ, ಮಳೆ ಬರೋದ್ರಿಂದ ಅದು ಅವಾಗವಾಗ ಕೊಚ್ಕೊ ಹೋಯ್ತಾನೆ ಐತೆ. ಅವ್ರು ಮಾಡ್ತಾಯಿದ್ರು, ಈ ಸೆಂಟ್ರ್ ಪೀಸ್ ಒಂದು ಮಾಡಿಬಿಟ್ಟಿದ್ರೆ ಕೆಲಸನೇ ಮುಗಿದು. ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ಕೆಲಸ, ಫಾಸ್ಟಾಗೇ ಮಾಡಿದ್ದಾರೆ. ಈ ಕೆಲಸ ಆಗಿರೋದ್ರಿಂದ ನೀರು ಇದ್ರೊಳಗೆ ಹೋಯ್ತಾಯಿತೆ, ಇಲ್ಲಾಂದರೆ ಏರಿಯಾ ಪೂರ್ತಿ ಹೋಗಿರೋದು ನೀರು. ಈ ಮೋರಿ ಒಳಗೆ ಹೋಯ್ತಾಯಿತೆ, ಇದೇನಾರೆ ಅಡಿಲಿ ಗಲೀಜೆಲ್ಲ ನಿಂತ್ಕೊಂಡು ಈಗ ಹಾಕಿರಲ್ಲ, ಬಾಕ್ಸ್ ಸಿಸ್ಟಮ್ ಮಾಡಿಲ್ಲ ಅಂದರೆ ಏರಿಯಾ ಪೂರ್ತಿ ನೀರು ಓವರಾಗಿ ಬರುತ್ತೆ ನೀರು. ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ನಿನ್ನೆ 4:30-5 ಗಂಟೆ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. ಆದರೆ ಈ ಕಡೆ ಆ ಕಡೆಯಿಂದ ಈ ಕಡೆ ರಸ್ತೆ ಇದನ್ನು ದಾಟಬೇಕಾದ್ರೆ ಕಾಲು ಜಾರಿ ಕೆಳಗಡೆ ಬಿದ್ದಿರುವಂಥದ್ದು ಅನ್ನುವಂಥ ಮಾಹಿತಿನ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಎನ್ಎಸ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.